ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೇ, ಟೆಕ್ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಏರ್ಟೆಲ್ ಅವರು ನಿನ್ನೆ ಒಂದು ಬಂಪರ್ ಆಫರ್ನ ಘೋಷಣೆ ಮಾಡಿದ್ರು. ಏನದು ಆಫರ್, ಅದರ ಫೀಚರ್ಸ್ ಏನು ಹಾಗೂ ಅದನ್ನ ಹೇಗೆ ರೀಚಾರ್ಜ್ ಮಾಡ್ಕೋಬೇಕು ಎಲ್ಲ ಹೇಳ್ತೀನಿ. ಮೊದಲು ನಾವು ನೋಡೋದಾದರೆ, ಜಿಯೋ ಸಂಸ್ಥೆಯವರು ಸೆಪ್ಟೆಂಬರ್ 2011 ಉಚಿತ ಕರೆಗಳನ್ನು ಹಾಗೂ ಉಚಿತ ಡೇಟಾ ಸೇವೆಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತಿಂದ ಇವತ್ತಿನ ತನಕನೂ ಈ ಒಂದು ಏನು ಮೊಬೈಲ್ ಸಂಸ್ಥೆಗಳ ನಡುವೆ ಒಂದು ವಾಕ್ಸಮರ ನಡೀತಾನೆ ಇದೆ. ಜಿಯೋದವರು ಏನು ಮಾಡಿದ್ರು ಅಂದರೆ, ಮೊನ್ನೆ 10ನೇ ತಾರೀಕು ಈ ಒಂದು ಸಮ್ಮರ್ ಸರ್ಪ್ರೈಸ್ ಆಫರ್ನ ಹಿಂಪಡೆದ್ರು. ಹಾಗೆ ಅವರು ಹೊಸ ಒಂದು ಆಫರ್ನ ಘೋಷಣೆ ಮಾಡಿದ್ರು, ಜಿಯೋ IPL ಕೊಡುಗೆ ಅಂತೇಳಿ ಒಂದು ಹೊಸ ಆಫರ್ನ ಘೋಷಣೆ ಮಾಡಿದ್ರು. ಈ ಒಂದು ಆಫರ್ನ ತಡೆಹಿಡಿಯಲು ಏರ್ಟೆಲ್ ಸಂಸ್ಥೆಯರು ತಮ್ಮ ಚಂದಾದಾರರನ್ನು, ತಮ್ಮ ಸಬ್ಸ್ಕ್ರೈಬರ್ಸನ್ನು ತಮ್ಮ ಹತ್ರನೇ ಉಳಿಸಿಕೊಳ್ಳಲು ಹಾಗೂ ಇನ್ನೂ ಹೊಸ ಹೊಸ ಗ್ರಾಹಕರನ್ನ ತನ್ನತ್ತ ಸೆಳೆಯಲು ಹಾಗೂ ಜಿಯೋಗೆ ನೇರವಾಗಿ ಸೆಡ್ಡನ್ನು ನೀಡಲು ಒಂದು ಹೊಸ ಒಂದು ಬಂಪರ್ ಒಂದು ಆಫರ್ನ ಅವರು ಘೋಷಣೆ ಮಾಡಿದ್ದಾರೆ. ಏನು ಈ ಆಫರ್ ಅಂತ ನೀವು ನೋಡೋದಾದರೆ, ಗೆಳೆಯರೇ, ಏರ್ಟೆಲ್ ಅವರು ದಿನಕ್ಕೆ 1 GB ಡೇಟಾ, 1 GB 4G ಡೇಟಾ ಹಾಗೂ ದಿನಕ್ಕೆ ಅನಿಯಮಿತ ಲೋಕಲ್ ಮತ್ತು ರಾಷ್ಟ್ರೀಯ ಕರೆಗಳನ್ನು ಇರುವಂಥ ಒಂದು ಪ್ಯಾಕನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಒಂದು ವ್ಯಾಲಿಡಿಟಿ ನೋಡೋದಾದರೆ, ಇದರ ಒಂದು ಎಷ್ಟು ದಿನಗಳೊಂದು ವ್ಯಾಲಿಡಿಟಿ ನೋಡೋದಾದರೆ, 70 ದಿನಗಳ ವ್ಯಾಲಿಡಿಟಿಗೆ ಈ ಒಂದು ಆಫರ್ನ ಅವರು ಘೋಷಣೆ ಮಾಡಿದ್ದಾರೆ. ಇದರ ಬೆಲೆ ನೀವು ನೋಡೋದಾದರೆ 399 ರೂಪಾಯಿಗಳು. ನೀವು ಏರ್ಟೆಲ್ ಗ್ರಾಹಕರಾಗಿದ್ದರೆ, ನಿಮ್ಮ ಹತ್ರ 4G ಸಪೋರ್ಟ್ ಮಾಡೋ ಮೊಬೈಲ್ ಇದ್ದರೆ, ನಿಮ್ಮ ಹತ್ರ 4G SIM ಇದ್ದರೆ, ನೀವು 399 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನೀವು ಪ್ರತಿದಿನ 1 GB ಡೇಟಾ, 1 GB 4G ಡೇಟಾ ಹಾಗೂ ಅನಿಯಮಿತ ರಾಷ್ಟ್ರೀಯ ಮತ್ತು ಸ್ಥಳೀಯ ಕರೆಗಳನ್ನು ನೀವು 70 ದಿನಗಳವರೆಗೆ ಮಾಡ್ಕೋಬೋದು. ಅಂದರೆ ಇವತ್ತು ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಮುಂದಿನ May 23 ತನಕ ನೀವು ರೀಚಾರ್ಜ್ ಮಾಡ್ಕೋಬೋದು, ಅಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ನಾಳೆ ರೀಚಾರ್ಜ್ ಮಾಡ್ಕೊಂಡ್ರೆ May 20 ತನಕ ಯೂಸ್ ಮಾಡ್ಕೋಬೋದು. ಗೆಳೆಯರೇ, ಇದರ ಒಂದು ಕಂಡೀಷನ್ಸ್ಗಳನ್ನು ನೀವು ನೋಡೋದಾದರೆ, ಈ ಒಂದು ಏರ್ಟೆಲ್ನ ಏನಿದೆ, ಇದು ಕೇವಲ 70 ದಿನಗಳಿಗೆ ಮಾತ್ರ, ಅದರ ನಂತರ ನೀವು ಮತ್ತೆ ಈ ಒಂದು ಪ್ಲ್ಯಾನ್ ಇರೋದಿಲ್ಲ, ಬೇರೆ ಯಾವ್ದಾದ್ರು ಪ್ಲ್ಯಾನ್ಗಳು ಬರ್ಬೋದು. ಮತ್ತು ಇದರ ಇನ್ನೊಂದು ಕಂಡೀಷನ್ಸ್ ಏನಪ್ಪ ಅಂದರೆ, ಇದು ಕೇವಲ 4G ಮೊಬೈಲ್ಗಳಲ್ಲಿ ಮಾತ್ರ ಸಪೋರ್ಟ್ ಮಾಡುತ್ತೆ ಹಾಗೂ 4G SIM ಮಾತ್ರ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಇದರ ಕಂಡೀಷನ್ಸ್ ಏನಪ್ಪ ಅಂದರೆ, ನೀವು ಅಕಸ್ಮಾತ್ ಆಗಿ ಇಲ್ಲಿಂದ ಹೊರಗಡೆ ಎಲ್ಲರೂ ಹೋದರೆ, ಮಹಾರಾಷ್ಟ್ರನೋ ಕೇರಳನೋ ಚೆನ್ನೈನೋ ಇನ್ನೆಲ್ಲೋ ಹೋದರೆ, ಅಲ್ಲಿ ನೀವು ಉಚಿತ ಕರೆಗಳನ್ನು ಮತ್ತು ಉಚಿತ ಡೇಟಾಗಳನ್ನು ಇದನ್ನು ನೀವು ಬಳಸ್ಕೊಳಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ, ಅಲ್ಲಿ ರೋಮಿಂಗ್ ಚಾರ್ಜಸ್ನ ನೀವು ಕಟ್ಟಬೇಕು. ಆದರೆ ಜಿಯೋದಲ್ಲಿ ಈ ರೀತಿ ಆದಂಥ ಒಂದು ಕಂಡೀಷನ್ಸ್ಗಳಿಲ್ಲ. ನೀವು ಭಾರತದಲ್ಲಿ ಯಾವುದೇ ಮೂಲದಿಂದ ಬೇಕಾದ್ರೂ ಕರೆ ಮಾಡ್ಬೋದು, ಆದರೆ ಏರ್ಟೆಲ್ನಲ್ಲಿ ಈ ಒಂದು ಕಂಡೀಷನ್ಸ್ ಇದೆ. ಗೆಳೆಯರೇ, ಈಗ ನನ್ನ ಸಲಹೆ ಏನಂತ ನೀವು ಕೇಳೋದಾದರೆ, ನಿಮ್ಮ ಏರಿಯಾದಲ್ಲಿ ಜಿಯೋ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಏರ್ಟೆಲ್ ನೆಟ್ವರ್ಕ್ ಚೆನ್ನಾಗಿದೆ ಅಥವಾ ನಿಮಗೆ ಏರ್ಟೆಲ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳೋದಾದರೆ, ಈ ಒಂದು ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡಿಕೊಂಡು 70 ದಿನಗಳವರೆಗೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಜಿಯೋ ನೆಟ್ವರ್ಕೇ ಚೆನ್ನಾಗಿದೆ ಅಂತ ಹೇಳೋದಾದರೆ, ಅಥವಾ ನಾವು ಜಿಯೋ ಜೊತೆ ಹೋಗಬೇಕು ಅಂತ ಬಯಸೋದಾದರೆ, ಜಿಯೋನೇ ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ, ಜಿಯೋದಲ್ಲಿ 309 ಅಥವಾ 350 ರೂಪಾಯಿಗಳಿಗೆ ಅವರು 84 ದಿನಗಳವರೆಗೆ ಸೇಮ್ ಈ ರೀತಿಯಾದ ಒಂದು ಆಫರ್ ಕೊಡ್ತಾ ಇದ್ದಾರೆ. ಅಂದರೆ ಏರ್ಟೆಲ್ಗಿಂತ 14 ದಿನಗಳ ಜಾಸ್ತಿ ಈ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಒಂದು ವಿಷಯನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಹಾಗೂ ಎಲ್ಲ ಕಡೆ ಇದನ್ನು ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಟೆಕ್ ಮತ್ತು ಹೆಲ್ತ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.